ಕರ್ತನು ಒಡೆಯನು ಆದ ಯೇಸುಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನನ್ನ ಎಲ್ಲ ಸಹೋದರ ಸಹೋದರಿಯರನ್ನು ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 6 ನೂತನ ಸೃಷ್ಟಿ ಅಧ್ಯಾಯ 13 ನೂತನ ಸೃಷ್ಟಿಯ ತಂದೆ ತಾಯಿಗಳ ಅವಶ್ಯಕ ಕರ್ತವ್ಯಗಳು ಪುಟ 289 ಮುಂದಿನ ಶೀರ್ಷಿಕೆ ನಡೆಯಬೇಕಾದ ಮಾರ್ಗದಲ್ಲಿಯೇ ಮಗುವನ್ನು ತರಬೇತುಗೊಳಿಸು ಟ್ರೈನ್ ಅಪ್ ಅ ಚೈಲ್ಡ್ ಇನ್ ದ ವೇ ಹೀ ಶುಡ್ ಗೋ ಬೆತ್ತ ಹಿಡಿಯದ ಪಿತಾ ಪುತ್ರನಿಗೆ ಶತ್ರು ಜ್ಞಾನೋಕ್ತಿ 13:24 ತಂದೆಯಿಂದ ಶಿಕ್ಷೆ ಹೊಂದದ ಮಗನಲ್ಲಿ ಮಕ್ಕಳೆಲ್ಲರೂ ಹೊಂದುವ ಶಿಕ್ಷೆಯು ನಿಮಗುಂಟಾಗದಿದ್ದರೆ ನೀವು ಹಾದರದಿಂದ ಹುಟ್ಟಿದವರೇ ಹೊರತು ಪುತ್ರರಲ್ಲ ಇಬ್ರಿಯ 12:7 ನಮ್ಮ ಉದ್ದೇಶವು ಮಕ್ಕಳ ಶಿಕ್ಷಣದಲ್ಲಿ ಆಗಾಗ ವಿವೇಚನಾ ರಹಿತವಾಗಿ ಪದೇ ಪದೇ ಬೆತ್ತವನ್ನು ಉಪಯೋಗಿಸಬೇಕೆಂದಲ್ಲ ಕೆಲವರು ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಅವಶ್ಯಕ ಸಮಯದಲ್ಲಿಯೂ ಶಾರೀರಿಕ ದಂಡನೆ ನೀಡುವುದು ಸರಿಯಲ್ಲ ತಪ್ಪು ಎಂದು ಮನದಟ್ಟು ಮಾಡುವ ಸಲುವಾಗಿ ನಾವು ಮೇಲಿನ ದೇವರ ವಾಕ್ಯದ ಮಾತುಗಳನ್ನು ಉದಾಹರಿಸಿದ್ದೇವೆ ಬೆತ್ತದಿಂದ ಆಳಲ್ಪಡುವ ಮನೆಯು ಅವಶ್ಯವಾಗಿ ಅಸಂತೋಷದ ಮನೆಯಾಗಿರುತ್ತದೆ ನೂತನ ಸೃಷ್ಟಿಯವರ ಮನೆಗಳು ಬೆತ್ತದಿಂದಲ್ಲ ಪ್ರೀತಿಯಿಂದ ಆಳಲ್ಪಡಬೇಕು ಬೆತ್ತವನ್ನು ಪ್ರೀತಿಯ ನಿಯಮಗಳನ್ನು ನಿರ್ವಹಿಸುವಂತೆ ಮಾಡಲು ಅಪರೂಪವಾಗಿ ಉಪಯೋಗಿಸುವಂತೆ ಮಾತ್ರವೇ ಇಟ್ಟುಕೊಂಡಿರಬೇಕು ಅದನ್ನು ನಿರ್ವಹಿಸಿದ ನಂತರ ಪ್ರೀತಿಯ ಕೈಗಳಿಂದ ಹಿಡಿದಾಡಿಸಬೇಕೇ ಹೊರತು ಎಂದಿಗೂ ಕೋಪದ ಕೈಗಳಿಂದಲ್ಲ ಶಾಂತ ಮನಸ್ಸಿನಿಂದ ಆಳಲ್ಪಡುವ ನೂತನ ಸೃಷ್ಟಿಗಳ ಕ್ರಮವು ಪರಲೋಕದ ಪ್ರಥಮ ಆದ್ಯತೆಗಳಲ್ಲಿ ಒಂದು ಎಂಬುವಂಥದ್ದನ್ನು ಕ್ರಮೇಣವಾಗಿ ಕಲಿತುಕೊಳ್ಳುತ್ತಾರೆ ಆದುದರಿಂದ ಇದು ನೂತನ ಸೃಷ್ಟಿಗಳ ಮನೆಯ ಪ್ರಥಮ ಅಂಶ ಮತ್ತು ಗುಣಲಕ್ಷಣವಾಗಿರತಕ್ಕದ್ದು ಕ್ರಮ ಎಂದರೆ ಹೇಗೂ ಸಂಪೂರ್ಣ ಪ್ರಶಾಂತತೆ ಎಂಬುದಾಗಿ ಹೇಳುವ ಅಗತ್ಯತೆ ಇಲ್ಲ ಇಲ್ಲವಾದಲ್ಲಿ ಅರಣ್ಯದಲ್ಲಿ ಮತ್ತು ಸತ್ತವರ ಮೌನ ನಗರಗಳಲ್ಲಿ ಮಾತ್ರವೇ ಈ ಕ್ರಮವು ಜಾರಿಯಲ್ಲಿರಲು ಸಾಧ್ಯ ಕ್ರಮವೆಂದರೆ ಸಂತೋಷ ಕ್ರಮವೆಂದರೆ ಸಮಾಧಾನ ಹಾಗೂ ವಿಶ್ರಾಂತಿ ಸ್ವಾತಂತ್ರ್ಯ ಮತ್ತು ನ್ಯಾಯ ಕ್ರಮ ಎಂದರೆ ನ್ಯಾಯ ನೂತನ ಸೃಷ್ಟಿಯೊಂದಿಗೆ ಪ್ರೀತಿಯ ನಿಯಮ ಎಂಬ ಸ್ವರ್ಣ ನಿಯಮವು ಮನೆಯ ಯಜಮಾನನ ಮತ್ತು ಆತನ ಸಹಾಯಕಳಾದ ಪತ್ನಿ ಹಾಗೂ ಮಕ್ಕಳ ಮೇಲೆ ಆಳ್ವಿಕೆ ನಡೆಸುವುದಾಗಿದೆ ತಂದೆ ತಾಯಿಗಳನ್ನು ಎಲ್ಲ ಕ್ರಿಸ್ತೀಯ ಕೃಪೆಗಳಲ್ಲಿ ಮಕ್ಕಳಿಗೆ ಮಾದರಿಯನ್ನಾಗಿ ಮಾಡುವುದಾಗಿದೆ ಪ್ರೀತಿಯ ನಿಯಮವೂ ಸಹ ಪ್ರತಿಫಲದ ಮತ್ತು ಶಿಕ್ಷೆಯ ಅರ್ಥವನ್ನು ನೀಡುವುದಾಗಿದೆ ಮತ್ತು ಕುಟುಂಬದಲ್ಲಿ ತಂದೆ ತಾಯಿಗಳು ಇದನ್ನು ನೀಡುವವರಾಗಿದ್ದಾರೆ ಅವರು ಕೈಗೊಂಡ ಬಲಹೀನತೆಗಳ ಬದಲಿಗೆ ಅವರಿಗೆ ಪರಲೋಕದ ತಂದೆಯಿಂದ ಮಾರ್ಗದರ್ಶನ ದೊರೆಯುವುದುಂಟಾಗಿದ್ದು ಇದರಿಂದ ಅವರು ಆತನನ್ನು ತಮ್ಮ ಹೃದಯಗಳಲ್ಲಿ ಚಿತ್ತಗಳಲ್ಲಿ ಮಹಿಮೆ ಪಡಿಸುವವರಾಗಿರುವುದು ಮಾತ್ರವಲ್ಲ ಆದರೆ ಅವರ ಮನೆಗೂ ಸಹ ನೀತಿಯುಳ್ಳ ಮನೆಗಳಾಗಿದ್ದು ಕ್ರಿಸ್ತನ ಮನಸ್ಸಿನಲ್ಲಿ ಮನೆಗಳಾಗುತ್ತವೆ ಅವರು ತಮ್ಮ ಮಕ್ಕಳಿಗೆ ನೀಡುವ ಬಹುಮಾನಗಳು ಪರಿಸ್ಥಿತಿಗನುಸಾರವಾಗಿ ಅನುಮತಿಸಬಹುದಾದ ಸೌಕರ್ಯಗಳು ಮತ್ತು ಆಶೀರ್ವಾದಗಳಾಗಿವೆ ಇದರ ಅಂಗೀಕೃತವು ದೇವಾನುಗ್ರಹದ ನಿಯಂತ್ರಣದಲ್ಲಿ ಇರುವುದಾಗಿದೆ ಅವರಿಗಾಗುವ ಶಿಕ್ಷೆಯು ಮಕ್ಕಳ ಇಚ್ಛೆಗನುಸಾರವಾಗಿ ಹೆಚ್ಚು ಕಡಿಮೆ ಉಗ್ರವಾಗಿದ್ದು ಎಂದಿಗೂ ನ್ಯಾಯದ ಮಟ್ಟಕ್ಕನುಸಾರವಾಗಿಯಲ್ಲ ಎಂದಿಗೂ ಮಕ್ಕಳ ನಡತೆಯು ಕೇಳುವ ಪೂರ್ಣ ಮಟ್ಟವನ್ನು ಅಳೆಯುವ ಪ್ರಯತ್ನ ಮಾಡುವುದಿಲ್ಲ ಯಾಕೆಂದರೆ ನಾವುಗಳೇ ನ್ಯಾಯದ ಅಧೀನದಲ್ಲಿ ಇರುವವರಲ್ಲ ಕೃಪೆಯ ಅಧೀನದಲ್ಲಿರುವವರು ಪ್ರೀತಿಯ ಅಧೀನದಲ್ಲಿರುವವರು ಹೀಗಾಗಿ ಇತರರೊಂದಿಗೆ ಮಾಡುವ ವ್ಯವಹಾರಗಳಲ್ಲಿ ಮಾತ್ರವೇ ವಿಶೇಷವಾಗಿ ನಾವು ನಮ್ಮ ಸ್ವಂತ ಮಕ್ಕಳೊಂದಿಗೆ ಮಾಡುವ ವ್ಯವಹಾರಗಳಲ್ಲಿ ನಾವು ಕರುಣೆ ತೋರಬೇಕಾಗಿದೆ ಅವರ ಅಸಮರ್ಪಕತೆ ಮತ್ತು ದೋಷಗಳು ನಿಸ್ಸಂದೇಹವಾಗಿ ನಮ್ಮಲ್ಲಿ ನಮ್ಮ ಪೂರ್ವಜರಲ್ಲಿ ಇನ್ನೂ ಹೆಚ್ಚಾದ ಅಥವಾ ಕಡಿಮೆಯಾದ ಮಟ್ಟದಲ್ಲಿ ಕಂಡುಬರುತ್ತದೆ ಪ್ರೀತಿಯು ಕೆಲವೊಮ್ಮೆ ಮುತ್ತನ್ನು ನೀಡಲು ನಿರಾಕರಿಸುವ ಶಿಕ್ಷೆ ನೀಡಬಹುದು ಕೆಲವೊಮ್ಮೆ ಮುತ್ತು ನೀಡುವುದು ಬಹುಮಾನವಾಗಿರಲೂಬಹುದು ಕೆಲವೊಮ್ಮೆ ಅಧೀನಕ್ಕೊಳಪಡದವರನ್ನು ಕೆಲವು ಕಾಲ ಮಟ್ಟಿಗೆ ವಿಧೇಯರ ಸಹವಾಸದಿಂದ ಅವರಿಗೆ ನೀಡುವ ಸಂತೋಷಗಳಿಂದ ಹೊರಗೆ ಹಾಕಬಹುದು ಪ್ರೀತಿಯ ನಿಯಮವು ಕೆಲವೊಮ್ಮೆ ರಾತ್ರಿಯ ಊಟವನ್ನು ನೀಡಲು ಅಥವಾ ರೊಟ್ಟಿ ನೀರು ಮುಂತಾದ ಬೇರೆ ಅಗತ್ಯತೆಗಳನ್ನು ಪೂರೈಸಲು ನಿರಾಕರಿಸುವಂತಹ ಅಥವಾ ಹೆಚ್ಚಿನ ಸೌಕರ್ಯ ಭೋಗಗಳನ್ನು ತಡೆಹಿಡಿಯುವ ಶಿಸ್ತಿನ ಬೆತ್ತವನ್ನು ಸಹ ಉಪಯೋಗಿಸಬಹುದು ಅಥವಾ ಕೆಲವೊಮ್ಮೆ ವಿಧೇಯತೆಯನ್ನು ಬಲವಂತಗೊಳಿಸುವಂತೆ ನಿಜವಾದ ಬೆತ್ತವನ್ನೇ ಹಿಡಿಯಬಹುದು ಈ ರೀತಿಯಲ್ಲಿ ಮನೆಯಲ್ಲಿನ ಕ್ರಮ ಮತ್ತು ಆಶೀರ್ವಾದಗಳನ್ನು ವಿಧೇಯರಾದ
ಮಕ್ಕಳ ಸಲುವಾಗಿ ಮಾತ್ರವಲ್ಲ ದಂಡಿಸಿದ ಮಕ್ಕಳಿಗಾಗಿಯೂ ಕಾಪಾಡಬಹುದು. ಈ ಮೂಲಕ ಅವರನ್ನು ಆಶೀರ್ವಾದ ಮತ್ತು ಸಂಪೂರ್ಣ ಹೊಂದಾಣಿಕೆಗೆ ತರಲು ನಿರೀಕ್ಷಿಸಲಾಗುವುದು. ನೂತನ ಸೃಷ್ಟಿಗಳು ತಮ್ಮ ಮಕ್ಕಳಿಗೆ ಕೋಪದ ಅಥವಾ ಕಠಿಣ ಮಾತುಗಳನ್ನು ಉಪಯೋಗಿಸದಂತೆ ಎಚ್ಚರ ವಹಿಸುವುದು ಅಪರೂಪವಾಗಿರುವ ಅಗತ್ಯವಾಗಿದೆ. ಯಾಕೆಂದರೆ ಅಂತಹ ಭಾಷೆಯು ಯಾರಿಗೂ ಯಾವ ಸಂದರ್ಭದಲ್ಲಿಯೂ ಉಚಿತವಾದುದಲ್ಲ ಎಂಬುವಂಥದ್ದು ಅವರಿಗೆ ತಿಳಿದದೆ. ಇದರ ಬದಲಾಗಿ ಅವರ ಮಾತುಗಳು ಆಕ್ಷೇಪಿಸುವಾಗಲೂ ನಯ ವಿನಯಗಳಿಂದ, ಪ್ರೀತಿಯಿಂದ, ಕರುಣೆಯಿಂದ ತುಂಬಿದ್ದಾಗಿರಬೇಕು. ನಾವು ಒಂದು ದುಡುಕಿನ ಪೆಟ್ಟು ನೀಡುವ ಬಗ್ಗೆ ವರ್ಗಕ್ಕೆ ಅನುಚಿತವಾದುದನ್ನು ಬೋಧಿಸುತ್ತಿದ್ದೇವೆಂದು ತಿಳಿದುಕೊಳ್ಳುವ ಅಗತ್ಯವಿಲ್ಲ. ಇದು ಮಗುವಿಗೆ ದೈಹಿಕವಾಗಿ ಹಾನಿಯನ್ನುಂಟು ಮಾಡುವುದು, ಅಂದರೆ ಬಹುಶಃ ಅದರ ಕೇಳುವಿಕೆಯನ್ನು ಶಾಶ್ವತವಾಗಿ ಹಾಳುಗೆಡಹುವುದಾಗಿರುವುದು ಮಾತ್ರವಲ್ಲ, ಅದರ ಮಮತೆಯನ್ನು ಗಾಯಗೊಳಿಸಿ ತಂದೆ ತಾಯಿಗಳ ಬಗ್ಗೆ ಪ್ರೀತಿಯ ಬದಲಾಗಿ ಭೀತಿಯನ್ನುಂಟಾಗಿ ಅದು ವಿಧೇಯತೆ ಮತ್ತು ಮನೆಯ ಕ್ರಮವನ್ನು ಬೆಳೆಸುವ ಮನೆಯ ತಳಪಾಯ ಎಂದು ಪರಿಗಣಿಸಲಾಗುವ ಅನುರಾಗವನ್ನೇ ಹಾನಿಗೊಳಿಸುತ್ತದೆ ಎಂಬುವಂಥದ್ದೇ.